ನಮಸ್ತೆ ಅಣ್ಣ. ನಮಸ್ತೆ. ಏನ ಹೆಸರು ನಿಮ್ದು? ಶಂಕರ್ ಅಂತ ಹೇಳಿ. ಶಂಕರ್ ಯಾವ ಊರಣ್ಣ? ದಮ್ಮೂರ. ದಮ್ಮೂರ ಅಣ್ಣ. ಅಣ್ಣ ಈ ಹೊಲದಲ್ಲಿ ಈಗ ನಿಮಗೆ ಬ್ಲಾಕ್ ಥ್ರಿಪ್ಸ್ ಫುಲ್ ಇದಾವಲ್ಲ, ಅದ ನಿಮಗೆ ಬೇರೆ ಮದ್ದು ಹೊಡೆದಿರ ಕಂಟ್ರೋಲ್ ಆಗುತ್ತಾ ಇಲ್ಲ ಯಾವ ತರ? ಎಲ್ಲ ಮದ್ದು ಹೊಡೆದಿವೆ, ಯಾವುದು ಕಂಟ್ರೋಲ್ ಆಗಿಲ್ಲ. ಕಂಟ್ರೋಲ್ ಆಗಿಲ್ಲ ನಿಮಗೆ? ಮೇಜರ್ ಪ್ರಾಬ್ಲಮ್ ಇರೋದು ಏನಿದೆ ನಿಮಗೆ? ನಮಗೆ ಬ್ಲಾಕ್ ಥ್ರಿಪ್ಸ್ ಫುಲ್ ಆಗಿಬಿಟ್ಟಿದಾವೆ. ಫುಲ್ ಆಗಿದೆ ಹೂವಿನಲ್ಲಿ. ಹ್ಮ್. ಆ ಉಳುಕೆ ಎಲ್ಲ ಮದ್ದು ಹೊಡೆದಿದೆ. ಈ ತರ ಬ್ಲಾಕ್ ಥ್ರಿಪ್ಸ್ ಇತ್ತಂದ್ರೆ ನಿಮಗೆ ಮುದ್ರನು ಈ ತರ ಬರುತ್ತೆ. ಆಗಲ್ಲ ಸುಳೆ ಕೆಂಪು ಆಗಿದೆ. ಸುಳೆ ಎಲ್ಲ ಕೆಂಪಾಗಿ ರೆಡ್ ಕಲರ್ ಆಗಿ ಈ ತರ ನಿಮಗೆ ಕ್ರಾಪ್ ಡ್ಯಾಮೇಜ್ ಆಗ್ತಾ ಇದೆ. अटलांटिक क्राप साइंस अस्लम ब्लैक डेमो तारीख 16 11 2023 इवत्त डेमो कोड़ता स्प्रे ब्लैक थ्रिप्स रिजल्ट ना अटलांटिस क्राप्स अस्लम ब्लैक डेमो दिन डेमो सायंकाल सर सायंकाल गंटे सुमार अंद्रे 24 तास आगिदे 24 तास 25 तास आगिदे आगिदे ई ब्लैक थ्रिप्स हेंग कंट्रोल आगिते इल्ल निमगे फुल कंट्रोल सर निन्ने ओंद 60 70 इद्दु ऊगळग ओंद ऊनल्लि 60 70 इत्तु ओंद ऊनल्लि 60 70 इत्तु ईग एनिल्ल सर एल्ल क्लीन आगिदे नोडि अंद्रे इवरु ओडेदु निन्ने अंद्रे गुरुवार ओडेदिद्दारे 24 तास ओळगडेने 24 तास अंद्रे ओंद ऊनल्लि 60 70 इद्दु 60 70 इद्दु सर इवा एल्ल आकडे ईकडे बंद्बिट्टे ए ओंद 10 गंटे इल्ल सर ओसरे ಅಂದ್ರೆ ನಿಮಗೆ ಇಷ್ಟು ಮದ್ದು ಬ್ಲಾಕ್ ಥ್ರಿಪ್ಸ್ ಓಡದ್ರು ಕೂಡ ಇಷ್ಟು ಕಂಟ್ರೋಲ್ ಯಾವುದು ಬಂದಿಲ್ಲ. ಎಲ್ಲ ದೊಡ್ಡ ದೊಡ್ಡ ಬರೆ ಬ್ಯಾಕೆಟ್ 2000 3000 ಇಟ್ಟು ಓಡಿದ್ವಿ, ಯಾವುದು ಕೆಲಸ ಆಗಿಲ್ಲ ಸರ್. ಅಷ್ಟು ಕಂಟ್ರೋಲ್ ಆಗಿಲ್ಲ ನಿಮಗೆ? ಯಾವುದು ಕಂಡೇ ಇಲ್ಲ ನಿಮಗೆ. ಹ್ಮ್ ನೋಡಿ ಇದು ಬ್ಲಾಕ್ ಥ್ರಿಪ್ಸ್ ಗೆ ಅಟ್ಲಾಂಟಿಸ್ ಹೂವು ಕೂಡ ನಿನ್ನೆ ಚೆನ್ನಾಗಿ ಕಾಣ್ತಿತ್ತು ಸರ್. ದೊಡ್ಡ ಹೂವು ಹೂನಲ್ಲಿ ಅಲ್ಲಣ್ಣ. ಹ್ಮ್ ಇವತ್ತು ಹೂವು ಕೂಡ ಬೇಸ್ ಕಾಣುತ್ತೆ. ಹೂವು ಕೂಡ ಬೇಸ್ ಕಾಣುತ್ತೆ. ಹ್ಮ್ ನಿನ್ನ ಇಲ್ಲಿ ಕಾಣೋ ಹೂವು ಇದ್ರಾಗ ಹೌದು ಫುಲ್ ವೈಟ್ ಬಂದಿದೆ ಕಲರ್ ಕೂಡ ಫ್ಲವರ್ ನೋಡಿ ಬ್ಲಾಕ್ ಥ್ರಿಪ್ಸ್ ಒಂದು ಊನಲ್ಲಿ 60 70 ಇದ್ವಣ್ಣ ನಿನ್ನ ನಿನ್ನ ಓ ಆರಾಮ ಇದ್ವಣ್ಣ ಒಂದು 70 ಇದ್ವು ಹ 60 70 ಬ್ಲಾಕ್ ಥ್ರಿಪ್ಸ್ ಇದ್ವು ಇವಾಗ ಓಡದು 24 ಅವರ್ಸ್ ಆಗಿದೆ ಹ ಫುಲ್ ಕಂಟ್ರೋಲ್ ಆಗಿದೆ ಫುಲ್ ಕಂಟ್ರೋಲ್ ಆಗಿದೆ ಬ್ಲಾಕ್ ಥ್ರಿಪ್ಸ್ ಗೆ ನಿಮಗೆ 100% ರಿಸಲ್ಟ್ ಅಣ್ಣಂಗರೆ ಓಕೆ ಸರ್ ब्लैक थ्रिप्स इतना इश कंट्रोल आगे फ्लवर ना 60 70 ब्लैक थ्रिप्स अम्म ऊन नाइद गुड इला अस्ट ಅಣ್ಣ ಓಕೆ ಅಂದ್ರೆ ನಿಮಗೆ ಬ್ಲಾಕ್ ಥ್ರಿಪ್ಸ್ ಇನ್ ಬಗ್ಗೆ ಭಯ ಏನಿಲ್ಲ? ಇಲ್ಲ ಸರ್ ಏನು ಭಯ ಇಲ್ಲ. ಓಕೆ ಓಕೆ ನಿಮಗೆ ಇನ್ನ ಚಿಗುರು ಮುದ್ರು ಉಳುಕ ಕಾಪು ಇನ್ನ ಚೆನ್ನಾಗಿ ಇನ್ನ ರಿಸಲ್ಟ್ ಕಾಣಬೇಕಂದ್ರೆ 5 ದಿನ ಟೈಮ್ ತಗಂತತೆ. ನಿಮಗೆ ಬ್ಲಾಕ್ ಥ್ರಿಪ್ಸ್ ಅಂತ 24 ಅವರ್ಸ್ ನೇ ಕಂಟ್ರೋಲ್ ಆಗಿದೆ. ಬ್ಲಾಕ್ ಥ್ರಿಪ್ಸ್ ಅನ್ನ ಒಮ್ಮೆ ಕಂಟ್ರೋಲ್ ಆಗಿ ಬಿಡ್ಸ. ಬ್ಲಾಕ್ ಥ್ರಿಪ್ಸ್ ಕಂಟ್ರೋಲ್ ಆಗಿದೆ 100% ನಿಮಗೆ. ಓಕೆ ಅನ್ಸಿದೆ? ಓಕೆ ಅನ್ಸಿದೆ. ನಾಳೆ ಇದನ್ನ ಹೊಡಿತಾ ಇದೀನಿ ಸರ್. ಮತ್ತೆ ಅಂದ್ರೆ ಎಷ್ಟು ಎಕರೆ ಹೊಡಿತೀರಿ ಟೋಟಲ್? ನಾಳೆ 12 ಎಕರೆ ಹೊಡಿತೀನಿ ಸರ್. ನಾಳೆ 12 ಎಕರೆ ಸ್ಪ್ರೇ ಮಾಡ್ತಿದೀರಾ? ಓಕೆ ನಮ್ದು ಇದು ಅಟ್ಲಾಂಟಿಕ್ ಕ್ರಾಪ್ಸ್ ಇನ್ ಅಸ್ಲಂ ಬ್ಲಾಕ್ ಸ್ಪ್ರೇ ಮಾಡಿರಲ್ಲ. ಹ್ಮ್ ಸರ್. ನೆಕ್ಸ್ಟ್ ರೌಂಡ್ ಕಗಂ ಬ್ಲಾಕ್ ಗಟ್ಟೋ ಬ್ಲಾಕ್ ಇದೆ. ಹ್ಮ್ ಇವು ಮೂರು ಅಸ್ಲಂ ಬ್ಲಾಕ್ ಗಟ್ಟೋ ಬ್ಲಾಕ್ ಕಗಂ ಬ್ಲಾಕ್ ಮೂರು 8 ದಿನದಿಂದ 10 ದಿನಕ್ಕೆ ಒಂದ್ಸಾರಿ ನೀನು ಸ್ಪ್ರೇ ಮಾಡ್ಕಂತ ಹೋದ್ರೆ ಸೆಂಟರ್ನಾಗ ಏನಿಲ್ಲ, ಉಳುಕೆ ಚಿಗುರಿಗೆ ಮುದ್ರಿಗೆ ಬೇರೆ ಮದ್ದು ಹೊಡೆದ ಅವಶ್ಯಕತೆನೇ ಇಲ್ಲ. ಬರೇ ಬೂದಿಗೆ ಫಂಗಿಸೈಡ್ ನ್ಯೂಟ್ರಿಯನ್ಸ್ ಹೊಡ್ಕೊಂಡ್ರೆ ಇದ್ರಾಗ ಬೂದ್ರ ಹೊಡೆದ್ರೆ ಸರ್ ಅದನ್ನ ಸರ್ ಹೊಡ್ಕೊಡ್ದು ಆದ್ರೂ ಸಾಕು, ಇದು ಒಂದೇ ಹೊಡಿ, ಒಂದೇ ಸಿಂಗಲ್ ಹೊಡಿಬೇಕಾ? ಹಾ ಓಕೆ ಮದ್ದು ಹೊಡೆದಿರಲ್ಲ ಇಷ್ಟು ಪರ್ಫೆಕ್ಟ್ ಕೆಲಸ ಮಾಡಿರೋದು ಯಾವ್ದಾನ ಮದ್ದು ನೋಡಿದ್ರೆ 24 ಅವರ್ಸ್ ನಾಗ ಕೆಲಸ ಮಾಡಿರೋ ಮದ್ದು ಅಂದ್ರೆ ಇದು ಒಂದೇ. ಇವಾಗ ಅಟ್ಲಾಂಟಿಸ್ ಕ್ರಾಪ್ ಸೈನ್ಸಸ್ ಅಸ್ಲಾನ್ ಬ್ಲಾಕ್ ಅಸ್ಲಾನ್ ಬ್ಲಾಕ್ ಅಂತ ಹೇಳಿ ಅವೆಲ್ಲ 24 ಅವರ್ ಕೆಲಸ ತೋರಿಸೋದು ಅಂದ್ರೆ ಇದು ಒಂದೇ. ಓಕೆ ನಾಳೆ ಅದೇ 12 ಎಕರೆ ಹೊಡಿತಾ ಇದ್ದೀನಿ ಸರ್. ಓಕೆ ಜಡಪ್ಪು ಹೇಳ್ತೀನಿ ತಾಮ ಅಂತ ಹೇಳಿ. ಓಕೆ ರೈಟ್ ಸರ್ ಐತೆ. ಹಾ ಸರ್ ಇದು ಅಸ್ಲಾನ್ ಬ್ಲಾಕ್ ಹೊಡೆದಿದ್ರಲ್ಲ ತಿರ್ಗಾ ಮುಂಜಾನೆ ಬಂದು ನಿಮಗೆ ಬ್ಲಾಕ್ ಥ್ರಿಪ್ಸ್ ರಿಸಲ್ಟ್ ನೋಡಿದ್ವಿ 24 ಅವರ್ಸ್ ನಲ್ಲಿ ಕಂಟ್ರೋಲ್ ಆಗಿತ್ತು. ಈಗ ಇದು ಒಡೆದು ಎಷ್ಟು ದಿನ ಆಯ್ತಣ್ಣ?
ಹತ್ತನಂದಿನ ಆಯ್ತು. ಈ ಬ್ಲಾಕ್ ಥ್ರಿಪ್ಸ್ ಇನ್ನ ಕಂಟ್ರೋಲ್ ಆಯ್ತಾನ ಇನ್ನ ಬೇರೆ ಯಾವ್ದನ್ನ ಹೊಡೆದ್ ಬಿಟ್ರೆ ಆಗ್ಲಿ ಯಾವ್ದು ಇನ್ನು ಮೊದ್ದೆ ಹೊಡೆದಿಲ್ಲ ಬ್ಲಾಕ್ ಥ್ರಿಪ್ಸ್ ಕಂಟ್ರೋಲ್ ಆಯ್ತು ಬ್ಲಾಕ್ ಥ್ರಿಪ್ಸ್ ಕಂಟ್ರೋಲ್ ಆಯ್ತು ಇನ್ನ ಹೊಡೆದೇ ಇಲ್ಲ ಯಾವ್ದು ಹೊಡೆದೇ ಇಲ್ಲ ಇನ್ನ ಏನೇನ್ ರಿಸಲ್ಟ್ ಬಂತ ನಿಮಗೆ ಇವು ಫ್ಲವರ್ ಬೇಸ ಇದೆ ಗ್ರೋತಿಂಗ್ ಬಂದಿದೆ ಹೂವ ಬೇಸಿದಾವೆ ಕೆಂಪು ತರ ಹೂ ಇದಲ್ಲ ಇದು ಹೂವ ತರ ಇದ್ವಲ್ಲ ಎಲ್ಲ ಕಂಟ್ರೋಲ್ ಆಗಿದಾವೆ ರೆಡ್ ಮೇಡ್ಸ್ ಕಂಟ್ರೋಲ್ ಆಗಿದೆ ಎಲ್ಲ ಬೇಸ್ ಕ್ಲೀನ್ ಆಗಿದೆ ಒಟ್ಟೆ ಹೊಡೆದ ಹತ್ತನೇ ದಿನ ಆಯ್ತು ಆದ್ರಿಂದ ಯಾವ್ದು ಮದ್ದು ಹೊಡೆದಿಲ್ಲ ಯಾವ್ದು ಹೊಡೆದ ನೀರ್ ಕಟ್ಟೆ ಅಷ್ಟೇ ಗಟ್ಟ ಬ್ಲಾಕ್ ಹೊಡೆನ ಅಂತೇಳಿ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಗಟ್ಟ ಬ್ಲಾಕ್ ಹೊಡಿತಾರೆ ನೋಡಿ ಇವರು ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ದು ಅಸ್ಲಂ ಬ್ಲಾಕ್ ಸ್ಪ್ರೇ ಮಾಡಿದ್ದಾರೆ ಇವತ್ತಿಗೆ 10-11 ದಿನ ಆಗಿದೆ ಇದನ್ನ ಹೊಡೆದ ಮೇಲೆ ಬ್ಲಾಕ್ ಥ್ರಿಪ್ ಸಂಬಂಧಪಟ್ಟಿದ್ದು ಯಾವುದೇ ಮದ್ದು ಇನ್ನೂ ಹೊಡೆದೇ ಇಲ್ಲ ಅಂತ ಅವರು ಫುಲ್ಲು ಗ್ರೋತ್ ಬಂದಿದೆ ಫ್ಲವರಿಂಗ್ ಸೆಟ್ ಆಗಿದೆ ಹುಳ ಅದವಣ ಎಲ್ಲೇನ ಹುಳ ಇಲ್ಲ ರೆಡ್ ಮೇಡ್ಸ್ ಕಂಟ್ರೋಲ್ ಆಗಿದೆ ಬ್ಲಾಕ್ ಥ್ರಿಪ್ಸ್ ಕಂಟ್ರೋಲ್ ಆಗಿದೆ ಈಗ ಈ ತರ ಇದೆ ನೋಡ್ರಿ ಅವ್ರದ್ದು ಬೆಳೆ ಅಣ್ಣ ಇಷ್ಟು ಗ್ರೋತ್ ಇತ್ತ ಅಣ್ಣ ಫಸ್ಟ್ ಎಲ್ಲ ಕೆಂಪಾದಂಗ ಆಗ್ಬಿಡುತ್ತೆ ಸರ್ ಬೆಳ್ಳಗೆ ಬೆಳ್ಳಗೆ ಕೆಂಪಾದಂಗ ಆಯ್ತವಲ್ಲ ಇದು ಹೊಡೆದ ಮೇಲೆ ನಿಮಗೆ ಚೇಂಜ್ ಆಗಿದೆ ನೋಡಿ ರೆಡ್ ಮೇಡ್ಸ್ ಗ್ರೋತ್ ಬೇಸ್ ಬಂತ ಅಣ್ಣ ಚಿಗುರು ಬಂದಿದೆ ಕೊಲ್ಲೆ ಬಂದಿದೆ ನಿಮಗೆ ಇನ್ನ ಬ್ಲಾಕ್ ಥ್ರಿಪ್ಸ್ ಗೆ ಬೇರೆ ಏನು ಹೊಡೆದೇ ಇಲ್ಲ ಅಂಗಾರೆ ಮದ್ದಿನ ಯಾವ್ದು ಹೊಡೆದಿಲ್ಲ ಸರ್ ನೋಡಿ ಇವತ್ತಿಗ 10-11 ದಿನ ಆಗಿದೆ ಬ್ಲಾಕ್ ಥ್ರಿಪ್ಸ್ ಇಲ್ಲ ಆಮೇಲೆ ಗ್ರೋತ್ ಕೂಡ ಚೆನ್ನಾಗಿ ಬಂದಿದೆ ಕಾಪ್ ಸೆಟ್ ಆಗಿದೆ ಹುಳ ಎಲ್ಲಿ ಹುಳನೂ ಕಂಡಿಲ್ಲ ಅವ್ರಿಗೆ ಅಸ್ಲಂ ಬ್ಲಾಕ್ ಸ್ಪ್ರೇ ಮಾಡಿದ ಮೇಲೆ 10 ದಿನ ಆಗಿದೆ ಅಂತ ಇನ್ನೂ ಮದ್ದೆ ಸ್ಪ್ರೇ ಮಾಡಿಲ್ಲ ಅವರು ಈಗ ನಮ್ದು ಅಟ್ಲಾಂಟಿಸ್ ಕ್ರಾಪ್ಸ್ ಅನಿಸುತ್ತೆ ಗಟ್ಟೋ ಬ್ಲಾಕ್ ಅಂತಿದೆ ಅದನ್ನ ಸ್ಪ್ರೇ ಮಾಡ್ತಾರೆ ನೆಕ್ಸ್ಟ್ ರೌಂಡ್ ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಇದನ್ನಂತರ ಫುಲ್ಲು ವೈಟ್ ಕಲರ್ ಬಂದು ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ ಕಾಪುನು ಫುಲ್ ಸೆಟ್ ಆಗಿದೆ ಮತ್ತು ಗ್ರೋತ್ನು ಚೆನ್ನಾಗಿ ಬಂದಿದೆ ಅಂದರೆ ಸಣ್ಣ ಸಣ್ಣ ಕೊಂಬೆಯಿಂದ ಹಿಡಿದು ಕೊಂಬೆ ಬಂದು ಬಂಗ್ಲ ಬಂದು ಸಣ್ಣ ಸಣ್ಣ ಕೊಂಬೆಲಿಂದ ಕಾಪ್ ಸೆಟ್ಟಕ್ಕಂತ ಬಂದಿದೆ ನಂಬರ್ 1 ರಿಸಲ್ಟ್ ಬಂದಿದೆ